ಬರೋಬ್ಬರಿ 48 ಗಂಟೆ ಸುಮಾರು 40 ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಪರಿಶ್ರಮದ ಫಲವಾಗಿ ಮಂಡ್ಯದ ಮಳವಳ್ಳಿ ಹಾಗೂ ಮದ್ದೂರು ತಾಲೂಕಿನ ವಿವಿಧೆಡೆ ಅಬ್ಬರಿಸಿ ಜನರಲ್ಲಿ ಆತಂಕವನ್ನು ಸೃಷ್ಟಿಸಿದ ಪುಂಡಾಣೆ ಮೌಂಟೇನ್ ಟಸ್ಕರ್ನನ್ನು ಕೊನೆಗೂ ಸೆರೆ ಹಿಡಿಯಲಾಗಿದೆ. ಕುಶಾಲನಗರದ ದುಬಾರೆ ಕ್ಯಾಂಪ್ನಿಂದ ಕರೆಸಿದ್ದ ಅಭಿಮನ್ಯು, ಭೀಮ, ಗಣೇಶ ಹಾಗೂ ಗೋಪಾಲಸ್ವಾಮಿ ಆನೆಗಳ ಸಹಾಯದೊಂದಿಗೆ ಆಪರೇಷನ್ ಮೌಂಟೇನ್ ಟಸ್ಕರ್ ಸಕ್ಸಸ್ ಆಗಿದೆ. ಮರೋಜನಗರ ಜಿಲ್ಲೆಯ ಕೌದಳ್ಳಿ ಅರಣ್ಯ ಪ್ರದೇಶದಿಂದ ಆಹಾರ ಅರಸಿ ಹಲಸೂರು ಮಾರ್ಗದ ಮೂಲಕ ಶಿಂಷಾ ನದಿಯಲ್ಲಿ ಸಾಗಿ ಬಂದಿರುವ ಈ ಆನೆ ಕೊಳಗೆರೆ ಗ್ರಾಮ ಬಳಿ ಕಾಣಿಸಿಕೊಂಡಿತ್ತು. ಗ್ರಾಮದ ಮರಿಸ್ವಾಮಿ ಎಂಬುವರು ಬಹಿರ್ದೆಸೆಗೆ ಹೋದಾಗ ಆನೆ ಕಂಡು ಹೆದರಿ ಸ್ಥಳದಿಂದ ಓಡಿಬಂದು ಗ್ರಾಮಸ್ಥರಿಗೆ ಮಾಹಿತಿಯನ್ನು ನೀಡಿದರು. ಇದರಿಂದಾಗಿ ಜನರು ಆತಂಕಕ್ಕೀಡಾಗಿದ್ದರು. ಕಾಡಾನೆ ಕಾಣಿಸಿಕೊಂಡಿರುವ ಬಗ್ಗೆ ಗ್ರಾಮಸ್ಥರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೂಡ ನೀಡಿದರು. ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳ ತಂಡ ಜನರು ನದಿ ಪಾತ್ರದ ಜಮೀನಿಗೆ ಹೋಗದಂತೆ ಹಾಗೂ ಮನೆಗಳಿಂದ ಹೊರಬಾರದಂತೆ ಧ್ವನಿವರ್ಧಕಗಳ ಮೂಲಕ ಎಚ್ಚರಿಕೆಯನ್ನು ನೀಡಿದರು. ಈ ಆನೆಯನ್ನು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಸೆರೆ ಹಿಡಿದು ಅರಣ್ಯ ವಲಯಕ್ಕೆ ಬಿಡುವ ಸಮಯದಲ್ಲಿ ಕೊರಳಿಗೆ ರೇಡಿಯೋ ಕಾಲರ್ ಅಳವಡಿಸಲಾಗಿತ್ತು. ಇದರಿಂದ ಸಕಲೇಶಪುರ ಆನೆ ಎಂದು ಇಲಾಖೆ ಅಧಿಕಾರಿಗಳು ದೃಢಪಡಿಸಿದರು. ಬಳಿಕ ಆನೆಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಾಮರಾಜನಗರ ಜಿಲ್ಲೆಯ ಕೌದಳ್ಳಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದರು. ಬಳಿಕ ಆಹಾರವನ್ನು ಅರಸಿ ಶಿಂಷಾ ನದಿ ಮೂಲಕ ಹಲಸೂರು ಮಾರ್ಗವಾಗಿ ಬಂದು ಕೊಳಗೆರೆ ಭಾಗದಲ್ಲಿ ಈ ಆನೆ ಬೀಡು ಬಿಟ್ಟಿತ್ತು. 2 ದಿನಗಳಿಂದ ಆನೆಯ ಹಿಂದೆ ಅರಣ್ಯ ಇಲಾಖೆಯ 40 ಅಧಿಕಾರಿ ಸಿಬ್ಬಂದಿ ಅಲೆದಾಡಿದರು. ಅಂತೆಯೇ ಭಾನುವಾರ ರಾತ್ರಿ ದುಬಾರೆ ಕ್ಯಾಂಪ್ನಿಂದ 4 ಆನೆಗಳನ್ನು ಕರೆಸಿಕೊಳ್ಳಲಾಗಿತ್ತು. ಕೊನೆಗೆ ಮದ್ದೂರು ಚನ್ನಪಟ್ಟಣ ಗಡಿಭಾಗದ ಗುಡ್ಡದಲ್ಲಿ ಮೌಂಟೇನ್ ಟಸ್ಕರ್ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ 4 ಆನೆಗಳ ಸಹಾಯದಿಂದ ಪುಂಡಾಣೆಯನ್ನು ಸೆರೆ ಹಿಡಿಯಲಾಯಿತು. ಹಾಂ ಕಳ್ಸಾವು.